ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆ ಸಿ ಸಿ ಟಾಕ್ಸ್ಗೆ ಸ್ವಾಗತ ದಸರಾ ಸಮಯದಲ್ಲಿ ಒಂದೇ ದಿನ ನಾಲ್ಕು ಬಿಗ್ಗೆಸ್ಟ್ ಸಿನಿಮಾಗಳು ತೆರೆ ಆದರೆ ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಳು ಅತ್ಯಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಹಾಗೆ ಯಾವ ರೀತಿ ರೆಸ್ಪಾನ್ಸನ್ನು ಗಿಟ್ಟಿಸಿಕೊಂಡಿದೆ ಎಂಬುದರ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲನೇದಾಗಿ ನಮ್ಮ ಕನ್ನಡದ ಶಿವರಾಜ್ ಕುಮಾರ್ ನಟನೆಯ ಗೋಸ್ಟ್ ಈ ಸಿನಿಮಾವೂ ಕೂಡ ಅಕ್ಟೋಬರ್ ಹತ್ತೊಂಬತ್ತರಂದು ರಿಲೀಸ್ ಆಗಿತ್ತು ಆದರೆ ಈ ಸಿನಿಮಾಗೆ ಕಡಿಮೆ ಥಿಯೇಟರ್ಗಳು ಮತ್ತು ಶೋಸ್ಗಳನ್ನು ನೀಡಲಾಗಿತ್ತು ಆದರೂ ಕೂಡ ಎರಡನೇ ದಿನಕ್ಕೆ ಶೋಸ್ಗಳನ್ನು ಹೆಚ್ಚಿಸಿಕೊಂಡು ನೈಂಟಿ ಫೈವ್ ಪರ್ಸೆಂಟ್ ತನ್ನ ಎಲ್ಲ ಶೋಸ್ಗಳನ್ನು ಮತ್ತೆ ರಿಟೈನ್ ಮಾಡಿ ಮಾಡಿಕೊಂಡಿದೆ ಹಾಗೆ ಈ ಸಿನಿಮಾವೂ ಕೂಡ ಅತ್ಯದ್ಭುತವಾದ ಕಲೆಕ್ಷನನ್ನು ಮಾಡಿ ಎರಡು ದಿನಗಳಲ್ಲಿ ಇಪ್ಪತ್ತೇಳು ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಹಾಗೆ ಮೂರನೇ ದಿನ ಈ ಸಿನಿಮಾವು ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ನೋಡುವ ಪ್ರಕಾರ ಈ ಸಿನಿಮಾವು ಬರೋಬ್ಬರಿ ಐದರಿಂದ ಆರು ಕೋಟಿ ಕಲೆಕ್ಷನ್ ಮಾಡಬಹುದು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ಹಾಗೆ ಎರಡನೇದಾಗಿ ತಮಿಳಿನ ಬಿಗ್ಗೆಸ್ಟ್ ಎಕ್ಸೈಟೆಡ್ ಸಿನಿಮಾ ವಿಜಯ್ ದಳಪತಿ ಅಭಿನಯದ ಅಲ್ಲಿಯೋ ಈ ಸಿನಿಮಾವು ಕೂಡ ಅತ್ಯಂತ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು ಈ ಸಿನಿಮಾವೂ ಅತ್ಯಧಿಕವ ಥಿಯೇಟರ್ಗಳಲ್ಲಿಯೂ ರಿಲೀಸ್ ಆಗಿತ್ತು ಈ ಸಿನಿಮಾವು ಬರೋಬ್ಬರಿ ಎರಡು ದಿನಗಳ ಕಲೆಕ್ಷನ್ ನೋಡುವುದಾದರೆ ನೂರ ಎಂಬತ್ತು ಕೋಟಿಗಿಂತಲೂ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಹಾಗೆಯೇ ಎರಡನೇ ದಿನಕ್ಕೆ ತನ್ನ ಶೋಸ್ಗಳನ್ನು ಕಡಿಮೆ ಮಾಡಿಕೊಂಡಿರುವುದರಿಂದ ಈ ಸಿನಿಮಾವು ಕರ್ನಾಟಕದಲ್ಲಿಯೂ ಕಲೆಕ್ಷನ್ನಲ್ಲಿ ಕಡಿಮೆ ಮಾಡುತ್ತದೆ ಎಂದು ಹೇಳಬಹುದು ಹಾಗೆಯೇ ಈ ಸಿನಿಮಾವು ಬೂರನ ದಿನದ ಕಲೆಕ್ಷನ್ ಸುಮಾರು ಮೂವತ್ತೈದರಿಂದ ನಲವತ್ತು ಕೋಟಿಯವರೆಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದು ಎಂದು ಹೇಳಲು ಹೇಳಬಹುದು ಹಾಗೆ ತೆಲುಗಿನಲ್ಲಿ ಎರಡು ಸಿನಿಮಾಗಳು ರಿಲೀಸ್ ಆಗಿದ್ದವು ಅದರಲ್ಲಿ ಬಾಲಯ್ಯ ನಟನೆಯ ಭಗವಂತ ಕೇಸರಿ ಸಿನಿಮಾವೂ ಕೂಡ ಅಕ್ಟೋಬರ್ ಹತ್ತೊಂಬತ್ತರಂದೇ ರಿಲೀಸ್ ಆಗಿತ್ತು ತೆಲುಗು ರಾಜ್ಯಗಳಲ್ಲಿ ಅತ್ಯುತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿರುವಂಥ ಈ ಸಿನಿಮಾ ಅತ್ಯಧಿಕವಾಗಿ ಸುಮಾರು ಇಪ್ಪತ್ತೇಳು ಕೋಟಿ ರುಗಳನ್ನು ಬರೋಬ್ಬರಿ ಎರಡು ದಿನಗಳಲ್ಲಿ ಕಲೆಕ್ಷನ್ ಮಾಡಿದೆ ಎಂದು ಹೇಳಬಹುದು ಹಾಗೆ ಪ್ರೇಕ್ಷಕರಿಂದಲೂ ಅತ್ಯುತ್ತಮವಾದ ಪ್ರತಿಕ್ರಿಯೆಯನ್ನು ಪಡೆದುಕೊಂಡು ಅತ್ಯಧಿಕವಾಗಿ ಕಲೆಕ್ಷನ್ ಮಾಡುವುದರಲ್ಲಿ ಸಫಲವಾಗಲಿ ಎಂಬುದು ನಮ್ಮ ಅಭಿಪ್ರಾಯ ಹಾಗೆಯೇ ಇನ್ನೊಂದು ಸಿನಿಮಾವಾದಂಥ ಮಾಸ್ ಮಹಾರಾಜ್ ರವಿ ತೇಜರ್ ಅವರ ನಟನೆಯ ಟೈಗರ್ ನಾಗೇಶ್ವರ್ರ ಸಿನಿಮಾವು ಕೂಡ ಅಕ್ಟೋಬರ್ ಹತ್ತೊಂಬತ್ತರಂದೇ ರಿಲೀಸ್ ಆಗಿತ್ತು ಈ ಸಿನಿಮಾವೂ ಕೂಡ ಅತ್ಯದ್ಭುತವಾದ ಸಿನಿಮಾವಾಗಿದ್ದು ಈ ಸಿನಿಮಾವು ಅತ್ಯದ್ಭುತವಾದ ಕಲೆಕ್ಷನನ್ನು ಮಾಡುತ್ತಿದೆ ಎಂದು ಹೇಳಬಹುದು ಹಾಗೆ ಪ್ರೇಕ್ಷಕರಿಂದಲೂ ಯಾವುದೇ ಮಿಶ್ರ ಪ್ರತಿಕ್ರಿಯೆ ಪಡೆಯದೆ ಒಳ್ಳೆಯ ರೆಸ್ಪಾನ್ಸನ್ನು ಗಿಟ್ಟಿಸಿಕೊಂಡಿರುವಂಥ ಈ ಸಿನಿಮಾ ಎರಡು ದಿನಗಳಲ್ಲಿ ಈ ಸಿನಿಮಾ ಬರೋಬ್ಬರಿ ಹದಿನೆಂಟರಿಂದ ಇಪ್ಪತ್ತು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ಹೇಳಬಹುದು ಹಾಗೆ ಮೂರನೇ ದಿನ ಈ ಸಿನಿಮಾವು ಬರೋಬ್ಬರಿ ನಾಲ್ಕರಿಂದ ಐದು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುತ್ತದೆ ಎಂದು ಹೇಳಬಹುದು ಹಾಗೆಯೇ ಈ ನಾಲ್ಕು ಸಿನಿಮಾಗಳನ್ನು ನೋಡಿದವರು ಸಿನಿಮಾಗಳು ಹೇಗೆ ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಸಿನಿಮಾಗಳು ಲೈಫ್ ಟೈಮ್ ಇಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಬಹುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪ್ರತಿದಿನದ ಪ್ರತಿ ಸಿನಿಮಾಗಳ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ